مجانين
ಸುಂದರಿನಿಂದ ಧನುಜ ಸುಂದೋಪ ಸುಂದರು ಆ ಧನುಜರು ಸುಂದೋಪ ಸುಂದರು ಏನು ವರಮು అవరను మోయిది మన కలకుత దురవను గైవ తెరవను నీ మాడు దురవను గైవ తెరవను మాడు ಈ ಪ್ರಪಂಚ ಮೂಲಕ್ಕೂ ಸುಖವಾಗಬೇಕು ಸುಖವಾಗ ಕ್ಷೇಮವಾಗಬೇಕು ಅಂದ್ರೆ ಹೆಣ್ಣಂದ್ರೆ ಗಂಡಿಗೆ ಸುಖಕ್ಕೆ ಬೀಳುವಂತಹ ಒಂದು ಸಾಧನ ಅಲ್ಲ ಆದ್ರೆ ಪ್ರಪಂಚದಲ್ಲಿ ಹುಟ್ಟಿದವರಿಗೆ ಕಷ್ಟದಲ್ಲಿ ತಗೊಳಾಡ್ತಾ ಇದ್ದಾರೆ ಅಂತವರ ಕಷ್ಟ ದೂರವಾಗಬೇಕಾದ್ರೆ ಅದು ನಿನ್ನಿಂದ ಆಗಬೇಕು ನನಗೆ ಅರ್ಥ ಆಗಲಿ ನಿನ್ನನ್ನು ನಾನು ವಿಶೇಷ ರೀತಿಯಲ್ಲಿ ಸೃಷ್ಟಿ ಮಾಡಿದೆ ಹೌದೇ ಇಲ್ಲದಷ್ಟಾದ್ರೂ ಲೋಪದೋಷಗಳಿದೆಯೇ ಮಗಳಲ್ಲಿ ನಿಮ್ಮ ಸೃಷ್ಟಿಯಲ್ವೇ ಹಾಗಾಗಿ ಉತ್ತಮವಾದಂತಹ ಹೆಸರನ್ನ ನಿನಗಿರಿಸಬೇಕು ಏನಪ್ಪ ನನ್ನ ಹೆಸರು ತಿಲೋತ್ತಮೆ ತಿಲೋತ್ತಮೆ ಹೌದಮ್ಮ ಸರಿ ಮಾತ್ರವಲ್ಲ ನಿನಗೊಂದು ಉದ್ಯೋಗ ಇದೆ ಏನು ಯಾರಿಗಾದ್ರೂ ಹುಟ್ಟಿದಾಗಲೇ ಕೆಲಸ ಸಿಗೋದಿಲ್ಲ ಜನಿಸಿದ ನಿಮಗೆ ಉದ್ಯೋಗ ಭೂಷಣವು ಎಂಬುದು ಲೋಕ ಸಮ್ಮತವು ನಾನು ಅದಕ್ಕಾಗಿ ಹೇಳಿಕೊಂಡದ್ದು ಹಂತ ಹಂತವಾಗಿ ಬೆಳೆದು ಆಮೇಲೆ ಅವರ ಬದುಕನ್ನು ಸಾಗಿಸಿಕೊಳ್ಳುವುದು ಒಂದು ವಿಭಾಗ ತಿಲೋತ್ತಮ ನನ್ನದು ಹಾಗಲ್ವಲ್ಲ ಹೊಸತಾದಂತಹ ಸೃಷ್ಟಿ ಯಾಕೆ ನಿನ್ನಿಂದಲಾಗಿ ಈ ಪ್ರಪಂಚ ಇನ್ನು ಸುಖವನ್ನ ಅನುಭವಿಸಬೇಕು ತುರುಳರಾದಂತಹ ಸುಂದೋಪ ಸುಂದರು ಭೂಮಿಯಲ್ಲಿ ಹುಟ್ಟಿದ್ದಾರೆ ವರವನ್ನು ಪಡೆದಿದ್ದಾರೆ ಪಂಚ ಮಹಾಪಾತಗಳು ಎಸಗಿದ್ದಾರೆ ಅದು ದೇವಲೋಕ ಪ್ರವೇಶ ಮಾಡಿದಂತ ಅವರು ದೇವತೆಂತಿಣಿಯನ್ನು ಯುದ್ಧದ ಮೂಲಕವಾಗಿ ಹೊಡೆದೋಡಿಸಿದ್ದಾರೆ ಪಾಪ ಮೂರು ಮೂರ್ತಿಗಳಾದಂತಹ ನಾವು ಒಂದು ಮನ್ವಂತರದವರೆಗೆ ಮೂರು ಲೋಕವನ್ನು ಪಾಲಿಸ್ತಾ ಇರಬೇಕು ಎಂಬ ಹಾಗೆ ಆಜ್ಞಾಪಿಸಿದೆವು ದೇವೇಂದ್ರನಿಗೆ ಈಗ ಅವನಿಗೆ ಸ್ವರ್ಗ ಲೋಕದಲ್ಲಿ ನಿಲ್ಲುವುದಕ್ಕೆ ಅಸಾಧ್ಯ ಸ್ಥಾನ ಭ್ರಷ್ಟನಾಗಿದ್ದಾನೆ ಹಾಗಾದ್ರೆ ಅವನಿಗೆ ಸ್ಥಾನ ಲಭ್ಯವಾಗಬೇಕು ಅಂತ ಇದ್ರೆ ಸುಂದೋಪ ಸುಂದರು ಸಾಯಲೇಬೇಕು ಅದಕ್ಕಾಗಿ ನನ್ನ ಸೃಷ್ಟಿಯ ನಿನ್ನಿಂದ ಅವರನ್ನು ಕೊಲ್ಲುವುದಕ್ಕಾಗುವುದಿಲ್ಲ ಅವರವರೇ ಸಾಯಬೇಕಾದ್ರೆ ನಿಮ್ಮ ವರವೇ ಹಾಗೆ ನೀನೇ ಆಗಬೇಕು ಹಾಗಾಗಿ ಅವರಿಗೆ ವರ ಹೇಗೆ ಅವರವರಿಂದಲೇ ಮರಣ ಅನ್ಯರಿಂದ ಮರಣ ಇಲ್ಲ ಹಾಗಾದ್ರೆ ನೀನ ಪರಮಧ್ಯವರ್ತಿ ಯಾಕೆ ಬೇಕು ಹೆಣ್ಣನ್ನು ನೋಡಿದಾಗ ಹುಚ್ಚಾಗದಂತಹ ಹುಡುಗರು ಯಾರಿದ್ದಾರೆ ಖಂಡಿತವಾಗಿಯೂ ನೀನು ಅವರ ಮಧ್ಯೆ ಪ್ರವೇಶ ಮಾಡಿದಾಗ ಅವರಿಬ್ಬರು ನಿನ್ನನ್ನು ನೋಡಿ ಮೋಹಿತರಾಗಿ ತನಗೆ ನನಗೆ ತನಗೆ ನನಗೆ ಎಂಬ ಹಾಗೆ ವಾಗ್ವಾದ ಮಾಡಿ ಕೊನೆಗೆ ಕೈ ಮುಂದೆ ಮಾಡಿ ಹೊಡೆದುಕೊಂಡು ಅವರವರೇ ಸಾಯುವುದಕ್ಕೆ ಸಾಧ್ಯ ಅಷ್ಟು ಮಾಡಿದ್ರೆ ಸಾಕಲ್ಲ ನಿಮ್ಮ ಆಶೀರ್ವಾದ ಒಂದು ಉಂಟು ಅಂತ ಆದ್ರೆ ನನ್ನನ್ನು ಅದೇ ಕಾರ್ಯಕ್ಕೆ ನೀವು ನಿಯೋಜಿಸಿದ್ದೀರಿ ಎಂದಾದ್ರೆ ಆ ಕಾರ್ಯವನ್ನು ನಾನು ಮಾಡಿ ಪೂರೈಸುತ್ತೇನೆ ಸ್ಥಾನ ಮತ್ತೆ ನಾನು ಇಲ್ಲಿಗೆ ಬರುವುದು ಬೇಡವಾ ಅಗತ್ಯ ಇಲ್ಲ ಅಲ್ಲಿಂದಲೇ ಹೋಗಬೇಕಾ ಸ್ವರ್ಗಕ್ಕೆ ಸರಿ ಗಣಿಕಾಂಗನೆಯರ ಜೊತೆಯಲ್ಲಿ ನೀನೊಬ್ಬಾಕೆಯಾಗಿ ನರ್ತನ ಗಾತಿಯಾಗಿ ನಿಲ್ಬೇಕು ಹಾಗೂ ಶುಭವಾಗಲಿ ಪಡೆದುಕೊಂಡ ಮೇಲೆ ಇಲ್ಲೇ ಇರುವುದಲ್ಲ ನೇರವಾಗಿ ಅವಿರುವ ಕಡೆಗೆ ಆ ಕಡೆಗೆ ಪಯಣವನ್ನು Thank you.
ತಿರುಗಾಟದಲ್ಲಿ ಪ್ರಾರಂಭಿಸಿದ್ದು ನಾವು ಬೇಟೆ. ಹೌದು, ಬೇಟೆಯಲ್ಲಿ ಸಂತೋಷವನ್ನು ಬಟ್ಟೆವು, ಬೇಟೆಯನ್ನು ನಾವು ಪೂರೈಸಿದೆವು. ಬೇಟೆಯಲ್ಲಿ ಸಂತೋಷ ಸಿಗಿದಾಗ ಮತ್ತೂ ಮುಂದುವರಿಬೇಕು ಅಂತ ಹೇಳುವ ಆಸೆ. ಕಾಡಿನ ಸೌಂದರ್ಯವನ್ನು ನೋಡುತ್ತಾ ತಿರುಗಾಟದಲ್ಲಿ ಮುಂದುವರಿಯೋಣ. ಮೋಹಿನಿ ರನ್ನೆಯನೋ
ಮರಣ ಅರಗಿಣಿ ಮರಣ ಅರಗಿಣಿ ನೋಡು ಮರಣ ಅರಗಿಣಿ ಸರದಿ ಜಪದನೆ ಹರಿಣನೇತ್ರಿ ಸರದಿ ಜಪದನೆ ಸರದಿ ಜಪದನೆ ಈಕೆ ಸರದಿ ಜಪದನೆ ಸರದಿ ಜಪದನೆ ಹರಿಣನೇತ್ರಿ ಹರಿಣ ಹರಿಣನೇತ್ರಿ ನೋಡಿ ಹರಿಣನೇತ್ರಿ ಹರಿಣನೇತ್ರಿ ಸರದಿ ಜಪದನೆ ಹರಿಣನೇತ್ರಿ ಹರಿಣ ಹರಿಣನೇತ್ರಿ ಹರಿಣ ಹರಿಣನೇತ್ರಿ ಹರಿಣ ಹರಿಣನೇತ್ರಿ ಹರಿಣನೇತ್ರಿ ಯಾರಿಗೆ ಹರಿಣನೇತ್ರಿ ಚೆಲುವ ತರುಣಿ ಕೋಮಲ ಸುಕೋಮಲ ಈಕೆ ತರುಣಿ ಸುಕೋ ಯಾರಿರಬಹುದು ನಿನ್ನಲ್ಲಿ ಹೇಳ್ತಾ ಇದ್ದೇನೆ, ಏನು ನನ್ನ ಚರ್ಮವನ್ನೊಮ್ಮೆ ಸರಿಯಾಗಿ ಚಿವುಟು ನಾನು ನಿಜವಾಗಿಯೂ ಭೂಲೋಕದಲ್ಲೇ ಇದ್ದೇವೆ. ನಾನು ಎಣಿಸಿದೆ ನನ್ನ ಮೇಲೆ ಭೂಮಿ ಉಂಟಾ, ಭೂಮಿಯ ಮೇಲೆ ನೀನಿದ್ಯಾ? ಆದ್ರೆ ನಿಜವಾಗಿಯೂ ನಾನು ಇಲ್ಲಿದ್ದೆ.
ಇದ್ದೇವೆ. ಕನಸಲ್ಲ ನೆನಸು, ಸೌಂದರ್ಯ ರಾಶಿಯನ್ನು ನಾವು ಕಾಣುತ್ತಾ ಇದ್ದೇವೆ. ಭ್ರಮೆಯಲ್ಲ ನಮ್ಮ ಕಣ್ಣಿಗೆ ಕಾಣುವಂತದ್ದು. ಸುಂದರಾಂಗಿ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹೆಣ್ಣು ಮಕ್ಕಳ ಐದು ಅಂಗಗಳು ಪರಿಪೂರ್ಣವಾಗಿರಬೇಕಂತೆ. ಯಾವುದದು? ಪಂಚಾಂಗ ಪರಿಪೂರ್ಣ. ಕುಟಿಲ ಚಂಚಲ ಕಠಿಣ ಕೃಶ ಮಾಂದ್ಯ. ಕುಟಿಲತೆ ತಲೆಕೂದಲಲ್ಲಿ ಎದ್ದು ಕಾಣಿಸುತ್ತಾ ಇದೆ, ಚಂಚಲತೆ ಕಣ್ಣಲ್ಲಿ ಅತ್ತಿತ್ತ ಚಲಿಸ್ತಾ ಇದೆ, ಕಂಠದಿಂದ ಕೆಳಗೆ ಸೊಂಟದಿಂದ ಮೇಲೆ. ಅಣ್ಣ, ನಾನದನ್ನು ಹೇಳಲಿಲ್ಲ. ಯಾಕೆ? ನನ್ನ ಅಣ್ಣ, ನಿನಗೆ ಗೌರವ ಕೊಡಬೇಕು ಅಂತ ಹೇಳಲಿಲ್ಲ. ಆಗಲೇ ಸಂತೋಷ. ಯಾಕೆಂದ್ರೆ ಅದು ಎದೆಯು ನಮ್ಮನ್ನು ಕೈ ಬೀಸಿ ಕರೆಯುವ ರೀತಿಯಲ್ಲಿ ಕಾಣ್ತಾ ಇದೆ. ಹೌದು, ನೀನು ಬಾ, ನೀನು ಬಾ, ನೀನು ಬಾ. ದೇವಸ್ಥಾನಕ್ಕೆ ಇರುವುದು ಒಂದು ಕಲಶವಾದರೆ ದೇಹದಲ್ಲಿ ಎರಡು ಕಲಶ. ಇವಳ ದೇಹಸ್ಥಾನದಲ್ಲಿ ಎರಡು ಕಲಶ. ಬಳ್ಳಿಗಳು ಬೆಳೆಯುತ್ತದೆ ಅಲ್ಲಿ, ಬಡ ನಡು ಬಡುಕುವ ಬಳ್ಳಿಯಂತ ಪರ್ವತದ ಮೇಲೆ ಬಳ್ಳಿಗಳು ಬೆಳೆಯುತ್ತದೆ. ಆದ್ರೆ ಇಲ್ಲಿ ಹಾಗಲ್ಲ. ಬಳ್ಳಿಯಂತಹ ಇವಳ ಶರೀರದಲ್ಲಿ ಎರಡು ಪರ್ವತಗಳು ತೊನೆಯುತ್ತಾ ಇವೆ, ತೊನೆಯುತ್ತಾ ಇದೆ. ಆ ಜಡೆಯನ್ನು ನೋಡಿದೀಯಾ? ಸರಿನಾಗನೇ ನೇತಾಡಿದ ಹಾಗೆ ಕಾಣುತ್ತಾ ಇದೆ. ಅದು ಒಂದು ಸಮತೋಲನಕ್ಕಾಗಿ ಇರುವಂತಹ ವಿಷಯ. ಒಂದು ಮುಂದೆಯಿಂದ ಈ ಭಾರ, ಹಿಂದಿನಿಂದ ಈ ಭಾರ, ಒಳ್ಳೆ ತ್ರಾಸು ಸರಿಯಾಗಿ ನಿಂತ ಹಾಗೆ ನಿಂತಿದೆ. ಹೌದೇನೋ? ಇರ್ಲಿ, ಎಳೆಯ ಹೋರಿಯೊಂದರ ಹರಿತವಾದಂತಹ ಕೋಡಿರೋಪಾದಿಯಲ್ಲಿ ಕಂಗೊಳಿಸುತ್ತಾ ಇದೆ. ಮೃದು ಮೃದುವಲ್ಲಿ ಮನೆ ಮಾಡಿ, ಬೇರೆ ಎಲ್ಲಿಯೂ ಕಾಣುವುದಿಲ್ಲ. ನನಗೆ ಕಾಣುವುದು ಅದರಿಂದ ಕೆಳಗೆ ಸೊಂಟ ನೋಡಿದ್ದೇನೆ. ಹೌದು, ಸಿಂಹ ಕಟಿ ಕೃಶತ್ವ. ಹೌದಲ್ಲ? ಅದೇ ರೀತಿಯಾಗಿ ನಾಯರು ಕೈಗಳನ್ನು ನೋಡಿದ್ಯಾ? ಹೌದು. ನೀ ಬಾ, ನೀ ಬಾ ಅಂತೇಳಿ ಮರಿಯಾನೆಯ ಸೊಂಡಿಲಿನ ಹಾಗಿರುವಂತಹ ಕೈಗಳು ನಮ್ಮನ್ನು ಕರೆಯುತ್ತಾ ಇದೆ. ಹೌದು, ಮಂದವಾದಂತಹ ನಡೆ, ಸುಂದರಿ ಅನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಾವು ದೇವಕನ್ಯೆಯನ್ನು ಕಂಡವರು. ಇವಳು ಹಾರಾಡ್ಲಿಕ್ಕೂ ಕಲಿಸಿದ್ದಾಳೆ. ಇವಳು ಹಾರುವುದು ನೋಡುವಾಗ ಇವಳು ಚದುರೆಯೋ ಅಲ್ಲ ಕುದುರೆಯೋ ಅಂತ. ಇವಳು ಚದುರೆಯೇ, ಆದರೆ ನಮ್ಮ ಮನಸ್ಸನ್ನು ಚದುರಿಸುವುದಕ್ಕೆ ಬೇಕಾಗಿ ಬಂದವಳು ಎಂಬ ಸಂಶಯವೂ ಕಾಡ್ತಾ ಇದೆ. ಸರಿ, ಆದ್ದರಿಂದ ಯಾರಾಗಿರಬಹುದು, ಯಾರಾಗಿರಬಹುದು, ಆದ್ರೆ ಒಂದು ವಿಚಾರ, ನಾವು ಕೇಳಿದ ಕ್ಷಣ ಅವಳು ಸರಿಯಾದಂತಹ ಪ್ರತಿಕ್ರಿಯೆ ಸೂಚಿಸದೇ ಇದ್ರೆ ನಾವೇನು ಮಾಡೋದು? ಅದಕ್ಕೆ ನಾವು ಗಾಳಿಗೆ ಮುತ್ತನ್ನು ಇಟ್ಟ ಹಾಗಾಗುವುದಿಲ್ವೇ? ಅದಕ್ಕೆ ಪ್ರತಿಕ್ರಿಯೆ ಉಂಟ ಅಂತ ನೋಡಿಬಿಡುವ. ಪ್ರತಿಕ್ರಿಯೆಗೆ ಏನಾದರೂ ಸೂಚನೆ? ಏನಾದ್ರು ಕಾಡಲ್ಲಿ ನಿಂತು ಹುಲಿಗಳನ್ನು ಕೂಗಿದೆ. ನೋಡು, ನೀನೊಮ್ಮೆ ನಯವಾಗಿ ಕೆಮ್ಮಿ ಬಿಡು. ಹಾಗಲ್ಲ, ಅಷ್ಟು ಸಾಕಾಗುವುದಿಲ್ಲ. ಕಾಗೆ ಓಡಿಸುದ ನೀನು? ಅಲ್ಲ, ರೊಟ್ಟಿ ತಟ್ಟು. ಹಾಗೆ ಸಾಕಾಗುವುದಿಲ್ಲ. ನೋಡು, ಎರಡಕ್ಕೂ ಸ್ಪಂದನ ಉಂಟು. ಪ್ರತಿಕ್ರಿಯೆ ಇದೆ. ಗೆಜ್ಜೆಯ ನಾದದಿಂದ ನಮ್ಮನ್ನು ಸದ್ದು ಮಾಡಿ ಕರೆಯುತ್ತಿರುವಂತಹ ಈ ಚಂದ್ರ ಯಾರು ಅಂತ ಕೇಳ.